ಮತ್ತು ಊಟದ ಕೂಡಲೇನ ಕುಡಿದ್ರೆ ಅದು ವಿಷಪ್ರದವಾಗುತ್ತದೆ ಯಾಕಂದ್ರೆ ಪಾಚಕ ರಸಗಳೆಲ್ಲ ಡೈಲ್ಯೂಟ್ ಆಕವು ತಿಳಿ ಆಗೋದ್ರಿಂದ ಪಚನ ಶಕ್ತಿ ಪಚನ ಕ್ರಿಯೆ ಸರಿಯಾಗಿ ಆಗಂಗಿಲ್ಲ ಅದಕ್ಕಾಗಿ ಊಟ ಆದ ಕೂಡಲೇನ ನೀರು ಕುಡಿಬಾರದು ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುಡಿಬೇಕು ಮಿನಿಮಮ್ ಒಂದು ಅರ್ಧ ತಾಸರೆ ಬಿಟ್ಟು ಕುಡಿಬೇಕು ಅಂತ ಒಂದು ಆರೋಗ್ಯ ಶಾಸ್ತ್ರ ಬರ್ತದೆ ಅದಕ್ಕಾಗಿ ನೀರ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಆಮೇಲೆ ಅದನ್ನು ಉಷಪಾನ ಅಂತಂದ್ರೆ ಬೆಳಗಿನ ಜಾವದಾಗ ಎದ್ದು ಕೂಡಲೇನ ಕುಡಿಯೋದಕ್ಕೆ ಇದಕ್ಕೆ ಉಷಪಾನ ಅಂತಾರೆ ಅದರಿಂದ ಮಲ ಮೂತ್ರ ಬೆವರ ಶ್ವಾಸದ ಮೂಲಕ ಟಾಕ್ಸಿನ್ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಸಹಕಾರಿಯಾಗ ಆನಂತರ ವಾಟರ್ ಥೆರಪಿಯೊಳಗೆ ನೀರನ್ನು ಕುಡಿದು ಉಲ್ಟಿ ಮಾಡೋದು ನೀರಿನಿಂದ ನೀತಿ ಜಲನೀತಿ ಮಾಡೋದು ಇದರಿಂದ ಏನಕ್ಕದ ಜಲನೀತಿ ಮಾಡೋದ್ರಿಂದ ಇ ಎನ್ ಟಿ ಪ್ರಾಬ್ಲಮ್ಸ್ ಎಲ್ಲ ದೂರ ಆಕವು ಧೌತಿ ಮಾಡೋದ್ರಿಂದ ಆಮಾಶಯ ಕ್ಲೀನ್ ಆಕದ ಸ್ವಚ್ಛ ಆಕದ ಪಿತ್ತ ಕಫ ಎಲ್ಲ ಶರೀರದಿಂದ ಹೊರಗೆ ಹೋಗ್ತದೆ ಆನಂತರ ಹಿಪ್ ಬಾತ್ ಹೈಡ್ರೋಥೆರಪಿಯೊಳಗೆ ಭಾಳಷ್ಟು ಬಾತ್ಗಳು ಬರ್ತಾವೆ ಅದರೊಳಗೆ ಒಂದು ಪ್ರಮುಖವಾದಂಥ ಸ್ನಾನ ಅಂತಂದರೆ ಕಟಿ ಸ್ನಾನ ಹಿಪ್ ಬಾತ್ ಪೆಲ್ವಿಕ್ ರೀಸನ್ ಇದನ್ನು ಟಬ್ ಬಾತ್ ಅಂತಿರ್ತಾರೆ ಅದಕ್ಕಾಗಿ ಏನಪ್ಪ ಇದರೊಳಗೆ ಅಂತಂದರೆ ತಣ್ಣೀರ ಹೊಕ್ಕಳ ತನಕ ನೀರಿರಬೇಕು ಕಾಲು ಹೊರಗಿರಬೇಕು ಹೊರಗೆ ಮಣಿ ಮೇಲೋ ಇಟ್ಟಂಗಿ ಮೇಲೋ ಒಂದು ಇದ್ರ ಮೇಲೆ ಇಟ್ಟುಕೊಂಡು ಹೊಕ್ಕಳ ತನಕ ನೀರು ಬರುವಂಗೆ ಕೂಡಬೇಕು ಬಟ್ಟೆ ತೆಗೆದ 15 ನಿಮಿಷ ಕುಂತ ಆಮೇಲೆ ಎದ್ದ ವಾಕಿಂಗು ಏನಾದರೂ ಮಾಡಬೇಕು ಇದಕ್ಕೆ ಹಿಪ್ ಬಾತ್ ಅಂತಾರೆ ಇದರಿಂದ ಹೊಟ್ಟೆಯ ಅನೇಕ ದೋಷಗಳು ಪಾಚನ ಸಂಸ್ಥಾನದ ಅಥವಾ ಡೈಜೆಸ್ಟಿವ್ ಸಿಸ್ಟಮದ ಭಾಳಷ್ಟು ರೋಗಗಳು ಕಡಿಮೆ ಆಕವ ಅದಕ್ಕೆ ಹಿಪ್ ಬಾತದಿಂದ ಮೂಲವಾದಿಯೊಳಗೆ ಲಾಭ ಆಕದ ಮಲಬದ್ಧತೆಯೊಳಗೆ ಲಾಭ ಆಕದ ಪಚನಕ್ರಿಯೊಳಗೆ ಲಾಭ ಆಕದ ಅಂದ್ರೆ ಮಲಾಶಯದ ಇಲ್ಲಿ ಏನು ಬರುವಂಥ ಗ್ರಂಥಿಗಳದ ಉಷ್ಣ ವಿಕಾರ ಎಲ್ಲ ಹೀರ್ಕೊಂಡು ಅದು ಮಲವನ್ನು ಬಿಡಿಸ್ತದೆ ಅದಕ್ಕೆ ನಾವು ಇದನ್ನು ವಾಟರ್ ಥೆರಪಿಯೊಳಗೆ ಹೈಡ್ರೋಥೆರಪಿಯೊಳಗೆ ಹಿಪ್ಪ ಬಾತನು ಒಂದು ಕ್ರಿಯೆ ಅದಕ್ಕಾಗಿ ಎದ್ದು ಕೂಡಲೇನ ಒಂದು ಟಾವೆಲ್ ಇಟ್ಕೊಬೇಕು ಅದರಂದು ಎದ್ದು ಕೂಡಲೇನ ಸ್ವಚ್ಛಂಗೆ ಒರೆಸಿಕೊಂಡು ವಾಕಿಂಗ್ ಮಾಡಬೇಕು ಅಥವಾ ಹೊತ್ಕೊಂಡು ಮಲ್ಕೋಬೇಕು ಯಾರಿಗೆ ವಾಕಿಂಗ್ ಮಾಡುವಂಥ ಶಕ್ತಿ ಇರೋಂಗಿಲ್ಲ ಅವರು ಹೊತ್ಕೊಂಡು ಮಲ್ಕೊಂಡ್ರೆ ನಡೀತದೆ ಈ ರೀತಿ ಹಿಪ್ ಬಾತ್ ಇನ್ನೊಂದು ಹಾಟ್ ಪುಟ್ ಬಾತ್ ಅಂತ ಬರ್ತದೆ ಉಷ್ಣಪಾದ ಸ್ನಾನ ಮನುಷ್ಯನಿಗೆ ತಲೆ ನೋಯ್ತಿತ್ತಂದ್ರೆ ನಿದ್ದೆ ಬರಲಿಕ್ಕಂದ್ರೆ ಈ ಉಪಚಾರವನ್ನು ಉಷ್ಣಪಾದ ಸ್ನಾನವನ್ನು ಮಾಡಿಬಿಟ್ರೆ ತಲೆನೂ ಕಡಿಮೆ ಆಕದೆ ಮತ್ತು ನಿದ್ದೆ ಬರಲ್ದವ್ರು ನಿದ್ದೆ ಬರ್ತದೆ ಅದಕ್ಕಾಗಿ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಯಾಕಂದರೆ ಇದು ಹಾಟ್ ಟ್ರೀಟ್ಮೆಂಟ್ ಯಾವಾಗಲೂ ಬಿಸಿಯಾದ ಉಷ್ಣ ಉಪಚಾರಗಳನ್ನು ಮಾಡುವ ಹೊತ್ತಿನಾಗ ಇವು ಎರಡನ್ನೂ ನೆನಪಿಡಬೇಕು ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟು ಯಾಕಂದರೆ ಸ್ವೆಟ್ಟಿಂಗ್ ಹಾಕದ ಹಾಟ್ ಟ್ರೀಟ್ಮೆಂಟ್ಗಳಲ್ಲಿ ಬೆವರು ಬರ್ತದೆ ಅದಕ್ಕೆ ರಕ್ತದೊಳಗೆ ನೀರಿನ ಅಂಶ ಕಡಿಮೆ ಆಗಬಾರ್ದು ಅಂಥೇಳಿ ನೀರು ಕುಡಿದು ಒದ್ದೆ ಬಟ್ಟೆ ಕಟ್ಟಿ ಯಾಕಂದರೆ ಈ ಹಾಟ್ ಬುಟ್ಟು ಬಾತದಾಗ ಏನು ಬಾಡಿ ಹಾಟ್ ಹಾಕದ ಆ ಉಷ್ಣ ತಲೆಗೆ ಏರಬಾರ್ದು ಅಂತ ಒಂದು ಉದ್ದೇಶದಿಂದ ತಲೆಗೆ ತಣ್ಣೀರು ಪಟ್ಟಿ ಕಟ್ಟೋದು ಮತ್ತು ನೀರು ಕುಡಿಯೋದು ಇದರಿಂದ ಏನಕ್ಕದ ಬ್ಲಡ್ ವೆಸಲ್ಸ್ ಎಲ್ಲ
ಪಾದದ ಅಥವಾ ಕಾಲಿನ ಎಲ್ಲ ರಕ್ತ ವಾಹಿನಿಗಳು ಎಕ್ಸ್ಪಾಂಡ್ ಆಕವ ವಿಸ್ತರಣೆ ಆಗೋದರಿಂದ ರಕ್ತ ಎಲ್ಲ ಕಾಲಿನ ಕಡೆ ಹರಿದು ಬರುವುದರಿಂದ ಮನುಷ್ಯನ ಕಣ್ಣು ಮುಚ್ಚಲು ಹತ್ತವ ನಿದ್ದೆ ಬರ್ತದೆ ಅದಕ್ಕೆ ತಲೆ ಮೇಲಿನ ಬಟ್ಟೆ ತೆಗೆದು ಒರೆಸಿ ಮಲ್ಕೊಂಡು ಎದ್ದು ಬಿಟ್ಟರೆ ಎಂಥ ತಲೆನೂ ಇದ್ರೂ ಇಂಜೆಕ್ಷನ್ ಕೊಟ್ಟಂಗೆ ಕಡಿಮೆ ಆಗ್ತದೆ ಭಾಳ ಸಿಂಪಲ್ ಟ್ರೀಟ್ಮೆಂಟ್ ನಾನ್ ವಯೊಲೆಂಟ್ ಅಂದರೆ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ಇದನ್ನಿಲ್ಲ ಭಾಳ ಇದರ ಇಂಥವು ನಿಸರ್ಗ ಚಿಕಿತ್ಸೆಯೊಳಗೆ ಸುಲಭ ಚಿಕಿತ್ಸಾ ಕ್ರಮಗಳು ಸಾಕಷ್ಟು ಅದಾವ ಅದಕ್ಕಾಗಿ ಒಂದನೇದು ಹಿಪ್ ಬಾತ ಹಾರ್ಟ್ ಫುಟ್ ಬಾತ ಇನ್ನೊಂದು ಸ್ಪೈನಲ್ ಬಾತ್ ಅಂತ ಬರ್ತದೆ ಮಾನಸಿಕ ರೋಗಿಗಳಿಗೆ ಸ್ನಾಯುದ ಸಂಬಂಧಿ ರೋಗಗಳಿಗೆ ಸ್ಪೈನಲ್ ಬಾತ್ ಅಂದರೆ ಬೆನ್ನು ಹುರಿ ಸ್ನಾನ ಒಂದು ಚೌಕ ಟಬ್ ಇರ್ತದೆ ಅದರೊಳಗೆ ಒಂದು 4 ಇಂಚ್ ದುಬ್ಬು ಮುಳುಗುವಷ್ಟು ಬೆನ್ನು ಹುರಿ ಮುಳುಗುವಷ್ಟು ನೀರನ್ನು ನೀರು ಹಾಕಿ ಅದರೊಳಗೆ ಚಿತ್ತ ಅಂಗಾತ ಮಲಗಿಸಿಬಿಡಬೇಕು ಮಲಗಿಸಿ ಏನು ಮಾಡಬೇಕು ತಲೆ ಮತ್ತು ಕಾಲುಗಳು ಹೊರಗಿರಬೇಕು ಬರೀ ದುಬ್ಬಷ್ಟೇ ತೋದಿರಬೇಕು ಇದಕ್ಕೆ ಬೆನ್ನು ಹುರಿ ಸ್ನಾನ ಸ್ಪೈನಲ್ ಬಾತ್ ಅಂತಾರೆ ಇದರಿಂದ ಏನಕ್ಕದ ನರಗಳ ಸಂಬಂಧಿ ಅಥವಾ ಬ್ಯಾಕ್ ಪೇನ ಇದನ್ನು ಬ್ಯಾಕ್ ಪೇನ್ ಇತ್ತು ಅಂತಂದ್ರೆ ಹಾಟ್ ಸ್ಪೈನಲ್ ಬಾತ್ ಕೊಡಬೇಕಾಗ್ತದೆ ಈಗ ತಣ್ಣೀರಿಂದ ಇದನ್ನು ಮಾನಸಿಕ ರೋಗದಾಗ ತಣ್ಣೀರಿನಾಗ ಹಿಂಗೆ ಮಲಗಿಸಿ ತಲೆ ಮತ್ತು ಕಾಲುಗಳು ಹೊರಗಿರಬೇಕು ಬೆನ್ನು ಹುರಿ ಮಾತ್ರ ತೊಯ್ದಿರಬೇಕು ಇದಕ್ಕೆ ಸ್ಪೈನಲ್ ಬಾತ್ ಅಂತಾರೆ ನೆಕ್ಸ್ಟ್ ಇನ್ನೊಂದು ಸ್ಟೀಮ್ ಬಾತ್ ಅಂತ ಬರ್ತದೆ ಉಗಿ ಸ್ನಾನ ನಾವು ಬರೀ ಮೂಗಿನಿಂದ ಅಷ್ಟೇ ಉಸಿರಾಡಿಸಂಗಿಲ್ಲ ಕೋಟಿಗಟ್ಟಲೆ ಛಿದ್ರಗಳಿರ್ತಾವೆ ಇವೆಲ್ಲ ಕ್ಲೀನ್ ಇರಬೇಕು ನಮ್ಮ ಶರೀರದ ಮೇಲೆ ಚರ್ಮದಾಗೆಲ್ಲ ಕೋಟಿ ಕೋಟಿಗಟ್ಟಲೆ ಛಿದ್ರಗಳಿರ್ತಾವೆ ಅವೆಲ್ಲ ಕ್ಲೀನ್ ಇರಬೇಕಾಗಿತ್ತು ಅಂತಂದರೆ ನೋಡಿರಿ ಸನ್ ಬಾತು ಅಥವಾ ಸ್ಟೀಮ್ ಬಾತ್ ಅಂತಾರೆ ಉಗಿ ಸ್ನಾನ ಒಂದು ಉಗಿದು ಒಂದು ಪೆಟ್ಟಿಗೆ ಇರ್ತದೆ ಅದಕ್ಕಾಗಿ ಒಂದು ವಿಶೇಷವಾದಂಥ ಪೆಟ್ಟಿಗೆ ಇರ್ತದೆ ಅದರೊಳಗೆ ಗೋಣ ಮ್ಯಾಲಿರ್ತದೆ ಅಂದರೆ ಕುತ್ತಿಗೆ ಮ್ಯಾಲಿರ್ತದೆ ಚೆಂಡ ಮ್ಯಾಲಿರ್ತದೆ ಮತ್ತು ಉಳಿದ ಬಾಡಿ ಎಲ್ಲ ಒಳಗಿರ್ತದೆ ಒಂದು ಸ್ಟೂಲ್ ಇಟ್ಟ ಆ ಪೆಟ್ಟಿಗೆ ಒಳಗೆ ಕೊಡಿರಬೇಕು ಮತ್ತು ಕುತ್ತಿಗೆ ಹೊರಗಿರಬೇಕು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ತಲೆ ತೋಸಿ ಒರೆಸಿ ಇದನ್ನು ತಲೆಗೆ ಒದ್ದೆ ಬಟ್ಟೆ ಕಟ್ಟಿಬಿಟ್ರೆ ಆಮೇಲೆ ಉಗಿಯನ್ನು ಕೊಟ್ಟರೆ ಮೈ ತುಂಬ ಎಲ್ಲ ಸ್ವೆಟ್ಟಿಂಗ್ ಆಗಿ ಮನುಷ್ಯ ಎಲ್ಲ ಬೆವರಿ ಇಳಿಲ್ಲ ಹತ್ತದೆ ಅದರಾಗಿಂದ ಎದ್ದು ಸ್ನಾನ ಮಾಡಿ ಕ್ಲೀನಾಗಿ ನೋಡಿರಿ ಮಸಾಜ ಮತ್ತು ಸ್ಟೀಮ್ ಬಾತ್ ಮಸಾಜ ಸನ್ ಬಾತ ಸ್ಟೀಮ್ ಬಾತ ಇವೆಲ್ಲ ಕೊಟ್ಟುಬಿಟ್ರೆ ಮನುಷ್ಯಾಗ ಏಕ್ದಮ್ ಸ್ವೆಟ್ಟಿಂಗ್ ಮಲ ಮೂತ್ರ ಬೆವರ ಶ್ವಾಸ ಮೂಲಕ ಟಾಕ್ಸಿನ್ ಏನು ಮಾರ್ಬಿಡ್ ಮ್ಯಾಟರ್ ವಿಜಾತೀಯ ದ್ರವ್ಯ ಹೊರಗೆ ಹೋಗೋದೇನಿರ್ತದೆ ಇಲ್ಲಿ ನಿಸರ್ಗ ಚಿಕಿತ್ಸಾದಾಗ ಈಗಿನ ಟ್ರೀಟ್ಮೆಂಟ್ ಇಲ್ಲಿ ಬೆವರಿನ ಮೂಲಕ ಎಲ್ಲ ಹೊಲಸನ್ನು ಹೊರಗೆ ತೆಗೆದ್ರಿಂದ ಬಾಡಿ ಎಲ್ಲ ಸ್ವಲ್ಪ ಫ್ರೆಶ್ ಅನ್ನಿಸ್ತದೆ ಅದಕ್ಕೆ ಮಸಾಜ ಸ್ಟೀಮ ಕೊಟ್ಟುಬಿಟ್ರೆ ಬಹಳಷ್ಟು ನ್ಯಾಚುರೋಪತಿ ಟ್ರೀಟ್ಮೆಂಟ್ನಾಗ ಸಂಡೇಕೊಮ್ಮಿ ಭಾಳಷ್ಟು ಜನ ಈ ಮಸಾಜ ಸ್ಟೀಮ್ ತಗೊಳಕ್ಕೆ ಬರ್ತಿರ್ತಾರೆ ಇದರಿಂದ ಬಾಡಿ ಜಡತ್ವ ಕಡಿಮೆ ಆಕದ ಅಲ್ಲೆಲ್ಲೇ ಪೇನ್ ಇರ್ತಾವ ಆ ಪೇನ್ಗಳು ಕಡಿಮೆ ಆಕವ ಸ್ಥೂಲತೆ ಕಡಿಮೆ ಆಕದ ಚರ್ಮದ ರೋಗದಾಗ ಲಾಭ ಆಕದ ಮತ್ತು ಮೈಲ್ಡ್ ಜ್ವರದಾಗಲಿ ಅಥವಾ ಇದ್ರಾಗ ಒಂದು ಏನು ಅಂತಂದ್ರೆ ಹೈ ಬಿ ಪಿ ಹಾರ್ಟ್ ಇದ್ದವ್ರಿಗೆ ಸೊ ಹೆಚ್ಚು ಹತ್ತು ಕೊಡಬಾರ್ದು ಈ ಹಾಟ್ ಟ್ರೀಟ್ಮೆಂಟ್ ಕೊಡುವತ್ತಿನಾಗ ಭಾಳ ಕೇರ್ಫುಲ್ಲಾಗಿ ಸ್ವಲ್ಪ ಲಕ್ಷ ವಹಿಸಬೇಕು ತಜ್ಞ ಚಿಕಿತ್ಸಕರ ಮಾರ್ಗದರ್ಶನದಲ್ಲೇ ಮಾಡ್ತಾ ಇರಬೇಕು ಅಥವಾ ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರದಲ್ಲಿ ಅಂಥವರು
ಉಪಚಾರವನ್ನು ಹೊಂದಬೇಕು ಅಂದ್ರೆ ಉಷ್ಣ ವಿಕಾರ ಎಲ್ಲ ಹೀರಿಕೊಂಡು ಅದು ಮಲವನ್ನು ಬಿಡಿಸುತ್ತದೆ ಅದಕ್ಕೆ ನಾವು ಅವೈದನ್ನ ವಾಟರ್ ಥೆರಪಿ ಒಳಗೆ ಹೈಡ್ರೋಥೆರಪಿ ಒಳಗೆ ಹಿಪ್ ಬಾತ್ನ ಒಂದು ಕ್ರಿಯೆ ಅದಕ್ಕಾಗಿ ಎದ್ದ ಕೂಡಲೇನ ಒಂದು ಟವೆಲ್ ಇಟ್ಕೊಬೇಕು ಅದರಂದ ಎದ್ದ ಕೂಡಲೇನ ಸ್ವಚ್ಛಂಗೆ ಒರೆಸಿಕೊಂಡು ವಾಕಿಂಗ್ ಮಾಡಬೇಕು ಅಥವಾ ಹೊತ್ಕೊಂಡು ಮಲ್ಕೋಬೇಕು ಯಾರಿಗೆ ವಾಕಿಂಗ್ ಮಾಡುವಂಥ ಶಕ್ತಿ ಇರೋಂಗಿಲ್ಲ ಅವರು ಹೊತ್ಕೊಂಡು ಮಲ್ಕೊಂಡ್ರೆ ನಡೀತದೆ ಈ ರೀತಿ ಹಿಪ್ ಬಾತ್ ಇನ್ನೊಂದು ಹಾಟ್ ಪುಟ್ ಬಾತ್ ಅಂತ ಬರ್ತದೆ ಉಷ್ಣಪಾದ ಸ್ನಾನ ಮನುಷ್ಯನಿಗೆ ತಲೆ ನೋಯಿಸ್ತಿತ್ತಂದ್ರೆ ನಿದ್ದೆ ಬರಲಿಕ್ಕಂದ್ರೆ ಈ ಉಪಚಾರವನ್ನು ಉಷ್ಣಪಾದ ಸ್ನಾನವನ್ನು ಮಾಡಿಬಿಟ್ರೆ ತಲೆನೂ ಕಡಿಮೆ ಆಗ್ತದೆ ಮತ್ತು ನಿದ್ದೆ ಬರಲ್ದವ್ರು ನಿದ್ದೆ ಬರ್ತದೆ ಅದಕ್ಕಾಗಿ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಯಾಕಂದರೆ ಇದು ಹಾಟ್ ಟ್ರೀಟ್ಮೆಂಟ್ ಯಾವಾಗಲೂ ಬಿಸಿಯಾದ ಉಷ್ಣ ಉಪಚಾರಗಳನ್ನು ಮಾಡುವ ಹೊತ್ತಿನಾಗ ಇವು ಎರಡನ್ನೂ ನೆನಪಿಡಬೇಕು ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟು ಯಾಕಂದರೆ ಸ್ವೆಟ್ಟಿಂಗ್ ಹಾಕದ ಹಾಟ್ ಟ್ರೀಟ್ಮೆಂಟ್ಗಳಲ್ಲಿ ಬೆವರು ಬರ್ತದೆ ಅದಕ್ಕೆ ರಕ್ತದೊಳಗೆ ನೀರಿನ ಅಂಶ ಕಡಿಮೆ ಆಗಬಾರ್ದು ಅಂಥೇಳಿ ನೀರು ಕುಡಿದು ಒದ್ದೆ ಬಟ್ಟೆ ಕಟ್ಟಿ ಯಾಕಂದರೆ ಈ ಹಾಟ್ ಪುಟ್ಟು ಬಾತದಾಗ ಏನು ಬಾಡಿ ಹಾಟ್ ಹಾಕದ ಆ ಉಷ್ಣ ತಲೆಗೆ ಏರಬಾರ್ದು ಅಂತ ಒಂದು ಉದ್ದೇಶದಿಂದ ತಲೆಗೆ ತಣ್ಣೀರು ಪಟ್ಟಿ ಕಟ್ಟೋದು ಮತ್ತು ನೀರು ಕುಡಿಯೋದು ಇದರಿಂದ ಏನಕ್ಕದ ಬ್ಲಡ್ ವೆಸಲ್ಸ್ ಎಲ್ಲ ಈ ಪಾದದ ಅಥವಾ ಕಾಲಿನ ಎಲ್ಲ ರಕ್ತವಾಹಿನಿಗಳು ಎಕ್ಸ್ಪಾಂಡ್ ಆಕ್ಕವ ವಿಸ್ತರಣೆ ಆಗೋದರಿಂದ ರಕ್ತ ಎಲ್ಲ ಕಾಲಿನ ಕಡೆ ಹರಿದು ಬರೋದರಿಂದ ಮನುಷ್ಯನೇ ಕಣ್ಣು ಮುಚ್ಚಲು ಹತ್ತವ ನಿದ್ದೆ ಬರ್ತದೆ ಅದಕ್ಕೆ ತಲೆ ಮೇಲಿನ ಬಟ್ಟೆ ತೆಗೆದು ಒರೆಸಿ ಮಲ್ಕೊಂಡು ಎದ್ದು ಬಿಟ್ಟರೆ ಎಂಥ ಇಲ್ಲಿ ತಲೆನೂ ಇದ್ರೂ ಇಂಜೆಕ್ಷನ್ ಕೊಟ್ಟಂಗೆ ಕಡಿಮೆ ಭಾಳ ಸಿಂಪಲ್ ಟ್ರೀಟ್ಮೆಂಟ್ ನಾನ್ ವಯೊಲೆಂಟ್ ಅಂದರೆ ಯಾವ ಸೈಡ್ ಇಫೆಕ್ಟ್ಸ್ ಇಲ್ಲ ಇದನ್ನಿಲ್ಲ ಭಾಳ ಇದರ ಇಂಥವು ನಿಸರ್ಗ ಚಿಕಿತ್ಸೆಯೊಳಗೆ ಸುಲಭ ಚಿಕಿತ್ಸಾ ಕ್ರಮಗಳು ಸಾಕಷ್ಟು ಅದಾವ ಅದಕ್ಕಾಗಿ ಒಂದನೇದು ಹಿಪ್ ಬಾತ ಹಾಟ್ ಪುಟ್ ಬಾತ ಇನ್ನೊಂದು ಸ್ಪೈನಲ್ ಬಾತ್ ಅಂತ ಬರ್ತದೆ ಮಾನಸಿಕ ರೋಗಿಗಳಿಗೆ ಸ್ನಾಯುದ ಸಂಬಂಧಿ ರೋಗಗಳಿಗೆ ಸ್ಪೈನಲ್ ಬಾತ್ ಅಂದರೆ ಬೆನ್ನು ಹುರಿ ಸ್ನಾನ ಒಂದು ಚೌಕ ಟಬ್ ಇರ್ತದೆ ಅದರೊಳಗೆ ಒಂದು 4 ಇಂಚ್ ದುಬ್ಬು ಮುಳುಗುವಷ್ಟು ಬೆನ್ನು ಹುರಿ ಮುಳುಗುವಷ್ಟು ನೀರನ್ನು ನೀರು ಹಾಕಿ ಅದರೊಳಗೆ ಚಿತ್ತ ಅಂಗಾತ ಮಲಗಿಸಿಬಿಡಬೇಕು ಮಲಗಿಸಿ ಏನು ಮಾಡಬೇಕು ತಲೆ ಮತ್ತು ಕಾಲುಗಳು ಹೊರಗಿರಬೇಕು ಬರೀ ದುಬ್ಬಷ್ಟೇ ತೋದಿರಬೇಕು ಇದಕ್ಕೆ ಬೆನ್ನು ಹುರಿ ಸ್ನಾನ ಸ್ಪೈನಲ್ ಬಾತ್ ಅಂತಾರೆ ಇದರಿಂದ ಏನಕ್ಕದ ನರಗಳ ಸಂಬಂಧಿ ಅಥವಾ ಬ್ಯಾಕ್ ಪೇನ ಇದನ್ನು ಬ್ಯಾಕ್ ಪೇನ್ ಇತ್ತು ಅಂತಂದ್ರೆ ಹಾಟ್ ಸ್ಪೈನಲ್ ಬಾತ್ ಕೊಡಬೇಕಾಗ್ತದೆ ಈಗ ತಣ್ಣೀರಿಂದ ಇದನ್ನು ಮಾನಸಿಕ ರೋಗದಾಗ ತಣ್ಣೀರಿನಾಗ ಹಿಂಗೆ ಮಲಗಿಸಿ ತಲೆ ಮತ್ತು ಕಾಲುಗಳು ಹೊರಗಿರಬೇಕು ಬೆನ್ನು ಹುರಿ ಮಾತ್ರ ತೊಯ್ದಿರಬೇಕು ಇದಕ್ಕೆ ಸ್ಪೈನಲ್ ಬಾತ್ ಅಂತಾರೆ ನೆಕ್ಸ್ಟ್ ಇನ್ನೊಂದು ಸ್ಟೀಮ್ ಬಾತ್ ಅಂತ ಬರ್ತದೆ ಉಗಿ ಸ್ನಾನ ನಾವು ಬರೀ ಮೂಗಿನಿಂದ ಅಷ್ಟೇ ಉಸಿರಾಡಿಸೋಂಗಿಲ್ಲ ಕೋಟಿಗಟ್ಟಲೆ ಛಿದ್ರಗಳಿರ್ತಾವೆ ಇವೆಲ್ಲ ಕ್ಲೀನ್ ಇರಬೇಕು ನಮ್ಮ ಶರೀರದ ಮೇಲೆ ಚರ್ಮದಾಗೆಲ್ಲ ಕೋಟಿ ಕೋಟಿಗಟ್ಟಲೆ ಛಿದ್ರಗಳಿರ್ತಾವೆ ಅವೆಲ್ಲ ಕ್ಲೀನ್ ಇರಬೇಕಾಗಿತ್ತು ಅಂತಂದರೆ ನೋಡಿರಿ ಸನ್ ಬಾತು ಅಥವಾ ಸ್ಟೀಮ್ ಬಾತ್ ಅಂತಾರೆ ಉಗಿ ಸ್ನಾನ ಒಂದು ಉಗಿದು ಒಂದು ಪೆಟ್ಟಿಗೆ ಇರ್ತದೆ ಅದಕ್ಕಾಗಿ ಒಂದು ವಿಶೇಷವಾದಂಥ ಪೆಟ್ಟಿಗೆ ಇರ್ತದೆ ಅದರೊಳಗೆ ಗೋಣ ಮ್ಯಾಲಿರ್ತದೆ ಅಂದರೆ ಕುತ್ತಿಗೆ ಮ್ಯಾಲಿರ್ತದೆ ಚೆಂಡ ಮ್ಯಾಲಿರ್ತದೆ ಮತ್ತು ಉಳಿದ ಬಾಡಿ ಎಲ್ಲ ಒಳಗಿರ್ತದೆ ಒಂದು ಸ್ಟೂಲ್ ಇಟ್ಟು
ಆ ಪೆಟ್ಟಿಗೆ ಒಳಗೆ ಕೊಡಿರಬೇಕು ಮತ್ತು ಕುತ್ತಿಗೆ